सीता वल्लभा सीता वल्लभा ಏನಾಯ್ತು ಎನಿ ಅಪ್ಡೇಟ್ಸ್ ಹೌದು ಡ್ಯಾಡ್ ಆ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತಿದ್ದೆ ಅಲ್ಲಿಂದ ಬರೋರಿಗೆ ಉಳ್ಕೊಳ್ಳೋದಕ್ಕೆ ಪೀಸ್ಫುಲ್ ಆಗಿ ಇಂಡಿಯನ್ ಟ್ರೆಡಿಷನ್ ಅಲ್ಲಿ ಇರೋ ಸ್ಟೇನೇ ಬೇಕಂತೆ ಹೋಟೆಲ್ ಎಲ್ಲಾ ಮಾಮೂಲಿ ಅಂತಿದ್ದಾರೆ ಏನು ಮಾಡೋದು ಅಂತಾನೂ ಅರ್ಥ ಆಗ್ತಿಲ್ಲ ಏನ್ ರಿಷಿ ಯಾರು ಡೆಲಿಗೇಟ್ಸ್ ಬರ್ತಾರೆ ಅಂತ ಹೇಳ್ತಾ ಇದೆ ಅದು ಯಾವುದು ಡೀಲ್ ಆಗೋದಿದೆ ಅಂತ ಹೇಳ್ತಾ ಇದೆಲ್ಲ ಅದ ಹೌದು ಮಮ್ ಡೆಲಿಗೇಟ್ಸ್ ಸ್ವಲ್ಪ ಕ್ರೀಕ್ ಇಂಡಿಯಾಗೆ ಬಂದಾಗೆಲ್ಲ ಇಲ್ಲಿ ನೇಚರ್ ಅಲ್ಲಿ ಇರಬೇಕು ಅಂತ ತಲೆ ತಿಂತಾರೆ ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ಯಾ ಯಾವುದಾದ್ರು ರಿಸಾರ್ಟ್ ಬುಕ್ ಮಾಡಿದ್ರೆ ಆಯ್ತು ಮಮ್ ರಿಸಾರ್ಟ್ ಅಲ್ಲ ತುಂಬಾ ಕಮರ್ಷಿಯಲ್ ಹೋಟೆಲ್ ಮುಂದೆ ಒಂದು ಗಾರ್ಡನ್ ಒಂದು ಸ್ವಿಮ್ಮಿಂಗ್ ಪೂಲ್ ಹಾಗೆ ಒಂದು ಎರಡು ಸ್ಪಾ ಇರುತ್ತೆ ಅಷ್ಟೇ ಅದಕ್ಕೋಸ್ಕರ ಬೆಂಗಳೂರಿಂದ ಅಷ್ಟು ದೂರ ಕಳ್ಸೋದು ಸರಿಯಲ್ಲ ಹಾಗೆ ನಮ್ಮ ಮೀಟಿಂಗ್ಗೂ ತೊಂದರೆ ಆಗುತ್ತೆ ಅವರಿಗೆ ಫಾರ್ಮ್ ಹೌಸ್ ತರ ಬೇಕಂತ ನಮ್ದೆ ಫಾರ್ಮ್ ಹೌಸ್ ಇದೆಯಲ್ಲ ಅಲ್ಲೇ ಅರೇಂಜ್ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದೀನಿ ನಮ್ಮ ಫಾರ್ಮ್ ಹೌಸ್ ದೂರನೇ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಡಲ್ ಸ್ಟೇ ಮಾಡಿದಾಗ ಇರುತ್ತೆ ಏನು ನಮ್ಮ ಫಾರ್ಮ್ ಹೌಸ್ ಬೇಡ ಬೇಡ ನನಗೆ ಯಾರು ಅಲ್ಲಿ ಬಂದಿರೋದು ಇಷ್ಟ ಇಲ್ಲ ನಾನು ಯಾವತ್ತೂ ಅದನ್ನ ಕಮರ್ಷಿಯಲ್ ಪರ್ಪಸ್ ಗೆ ಯೂಸ್ ಮಾಡ್ಕೊಂಡಿಲ್ಲ ಹೆಚ್ಚಂದ್ರೆ ಆಶ್ರಮದ ಮಕ್ಕಳು ಆಗಾಗ ಬರ್ತಾರೆ ಅದನ್ನು ಮೈತ್ರಿ ಹೇಳಿದಕ್ಕೆ ಒಪ್ಪಿಕೊಂಡೆ ಡೆಲಿಗೇಟ್ಸ್ ಅಂತೂ ಅಲ್ಲಿ ಬರೋದು ಬೇಡ ಸಾನಿ ಮೇಡಂ ಊಟ ಮಾಡಿ ಇಲ್ಲ ಮಲ ನನಗೆ ಯಾಕೋ ಊಟ ಮಾಡಬೇಕು ಅಂತ ಅನ್ಸ್ತಾ ಇಲ್ಲ ನನಗೆ ಬೇಡ ಬನ್ನಿ ನೀವು ಸ್ವಾತಿ ಬಡ್ಸು ಹೀಗಂದ್ರೆ ಹೇಗೆ ಮೇಡಂ ಊಟ ಮಾಡಿ ಮಾತ್ರೆ ತಗೊಂಡು ರೆಸ್ಟ್ ಮಾಡಿ ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ ಇಷ್ಟೆಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಮೈತ್ರಿಗೆ ಅನುಮಾನ ಬಂದೇ ಬಂದಿರುತ್ತೆ ಅವಳು ಹೊಸದಾಗಿ ನನ್ನನ್ನು ಹುಡುಕೋ ಪ್ರಯತ್ನ ಮಾಡೇ ಮಾಡ್ತಾಳೆ ಅವಳನ್ನು ಹೇಗಾದರೂ ಎದುರಿಸ್ತೀನಿ ಮಲ್ಲ ಆದರೆ ಅವಳು ಆರ್ಯಂಗೆ ಹೇಳಿ ಆರ್ಯ ನನ್ನ ಎದುರಿಗೆ ಬಂದ್ಬಿಟ್ರೆ ನಾನು ಅವನ ಮುಂದೆ ಸೋತೋಗ್ತೀನಿ ಮಲ್ಲ ಸೋತೋಗ್ತೀನಿ ನಾನು ಎತ್ತಾಡ್ಸಿರೋ ಕಂದ ಅದು ನಾನು ಸ್ವಲ್ಪ ದಿನ ಎಲ್ಲರೂ ಹೋಗಲೇಬೇಕು ಮಲ್ಲ ರಾಣಿ ಮೇಡಂ ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ ಎಲ್ಲಿಗೆ ಹೋಗ್ತಿದ್ಯಾ ಹೋಟೆಲ್ ಇಂದ ಊಟ ಪಾರ್ಸೆಲ್ ತರಕ್ಕೆ ಹೋಗ್ತಾ ಇದೀನಿ ಯಾಕೆ ಮನೆಯಲ್ಲಿ ಅಡಿಗೆ ಮಾಡಿಲ್ವಾ ಇಲ್ಲ ಅಣ್ಣ ಅಕ್ಕ ಮನೆಯಲ್ಲಿಲ್ಲ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನೇ ಹೋಟೆಲ್ ಇಂದ ಊಟ ತರಬೇಕು ಅದಕ್ಕೆ ಯಾಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಮೈತಿಲಿ ಅಕ್ಕ ಇಲ್ವಾ ಅವರ ಅಡಿಗೆ ಮಾಡಲ್ವಾ ಅಯ್ಯೋ ಇಲ್ಲ ಅಣ್ಣ ಮೈತಿಲಿ ಅಕ್ಕಂಗೆ ಹುಷಾರಿಲ್ಲ ಅವಾಗ್ಲಿಂದ ತಲೆನೋವು ಅಂತ ಹೇಳ್ತಾ ಇದ್ದಾರೆ ಗ್ಯಾಸ್ ಬೇರೆ ಖಾಲಿ ಆಗಿದೆ ನಿಮ್ಮ ಅಕ್ಕನ ತಲೆನೋವು ಅಂತ ಯಾಕೆ ಇದ್ದಕ್ಕಿದ್ದಂತೆ ತಲೆನೋವು ಯಾಕೆ ಬಂತು ನಾನು ಕೇಳಿದೆ ಅದೆಲ್ಲ ತುಂಬಾ ಯೋಚನೆ ಅಂತೆ ಮೆಡಿಸನ್ ತರದ ಬೇಡವಂತೆ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಉಂಡಿ ಹೊಡೆದೆ ಇಷ್ಟು ದುಡ್ಡಿತ್ತು ಈ ದುಡ್ಡಿಂದ ಊಟ ತರಕ್ಕೆ ಹೋಗ್ತಾ ಇದೀನಿ ಅಷ್ಟೇನಾ ಇದಕ್ಕೆ ಯಾಕೆ ಉಂಡಿ ಹೊಡೆಯೋದಕ್ಕೆ ಹೋದೆ ನನಗೆ ಹೇಳಿದ್ರೆ ನಾನು ಬಂದು ಅಡಿಗೆ ಮಾಡ್ಕೊಡ್ತಿದ್ದೆ ಅಲ್ವಾ ನಾನು ಇವತ್ತು ನಿಮ್ಮಿಬ್ಬರಿಗೂ ಅಡಿಗೆ ಮಾಡ್ಕೊಡ್ತೀನಿ ನಮ್ಮ ಫಾರ್ಮ್ ಹೌಸ್ ಇರಬೇಕಾದ್ರೆ ಅವರನ್ನ ಬೇರೆ ಕಡೆ ಸ್ಟೇ ಮಾಡಿಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಬೇಡ ಬೇಡ ರೀ ನಮ್ಮ ಫಾರ್ಮ್ ಹೌಸ್ಗೆ ಕರ್ಕೊಂಡ್ಬರೋದು ಬೇಡ ಅಂತ ಹೇಳ್ತಲ್ಲ ಐ ಆಮ್ ಶೂರ್ ಬೆಂಗಳೂರಿನಲ್ಲಿ ಸರಿಯಾಗಿ ಕೊಡ್ತಿದ್ರೆ ಒಂದು ಒಳ್ಳೆ ಫಾರ್ಮ್ ಹೌಸ್ ಸಿಕ್ಕೇ ಸಿಗುತ್ತೆ ಅಷ್ಟಕ್ಕೂ ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ ಯಾರಿಗಾದ್ರೂ ಹೇಳು ಡ್ಯಾಡ್ ಬೇರೆ ಕಡೆ ಸಿಕ್ಕಿದ್ರೆ ನಾನು ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದೆ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋ ಕಡೆ ಎಲ್ಲ ಟ್ರೈ ಮಾಡಾಯ್ತು ಬೇಕಂದ್ರೆ ನಾನೇ ಅವ್ರ ಜೊತೆ ಎರಡು ದಿನ ಇರ್ತೀನಿ ಒಳ್ಳೆ ಡೀಲು ಡ್ಯಾಡ್ ಅವ್ರೇನಾರು ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಬಿಸ್ನೆಸ್ಗೆ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಈ ವಿಸಿಟ್ಗೆ ಬೇರೆ ವ್ಯವಸ್ಥೆ ಮಾಡು ಆಗಲೇ ಇಲ್ಲ ಅಂದ್ರೆ ಡೀಲ್ನ ಕ್ಯಾನ್ಸಲ್ ಮಾಡು ಹಾಗಲ್ಲದೆ ಋಷಿ ಹೇಳೋ ಮಾತಲ್ಲೂ ಅರ್ಥ ಇದೆ ಫಾರ್ಮ್ ಹೌಸ್ ಸುಮ್ಮನೆ ಬಿಕ್ಕು ಅಂತ ಇರುತ್ತೆ ಯಾರಾದ್ರೂ ಎರಡು ದಿನ ಓಡಾಡಿದ್ರೆ ಲೈವ್ಲಿನೆಸ್ ಬರುತ್ತೆ ಅದರಲ್ಲೂ ಋಷಿ ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದನಲ್ಲ ಈ ವಿಷಯ ಋಷಿ ಗೊತ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿದೆ ಆದ್ರೆ ನಿನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ
ಯಾರು ಬಂದು ಅಲ್ಲಿ ಲೈವ್ಲಿ ವಾತಾವರಣ ತರುವಂತದ್ದು ಏನಿದೆ ಈಗ ಹೇಗಿದೆಯೋ ಹಾಗಿರಲಿ ದೇವಕಿ ಅಲ್ಲಿದ್ದಾಳೆ ಅನ್ನೋ ಫೀಲ್ ನನಗಿದೆ ಡ್ಯಾಡ್ ಡ್ಯಾಡ್ ಮಾಮ್ ನಾನೇನು ರಿನೋವೇಟ್ ಮಾಡ್ತೀನಿ ಅಥವಾ ಪಾರ್ಟಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಾ ಜಸ್ಟ್ 2 ಡೇಸ್ ಯಾಕೆ ಇಲ್ಲ ಅಂತಿದ್ದಾರೆ ರಿಷಿ ಡ್ಯಾಡ್ ಒಂದ್ಸಲ ಹೇಳಿದ ಮೇಲೆ ಮುಗಿತು ಅವರ ಡಿಸಿಷನ್ ನ ಬದಲಾಯಿಸೋಕೆ ಆಗಲ್ಲ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋ ಏನೋ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಲ್ಲ ಮಾಮ್ ಆರ್ಯಾಣ್ಣ ನೀವು ಹೇಳಿದ ಪಲಾವ್ ಮಾಡ್ತೀನಿ ಅಂತ ತಾನೆ ಇದು ಏನೋ ಚಿತ್ರನ ತರ ಇದೆ ಈ ಪಲಾವ್ ಅಲ್ವಾ ಅಯ್ಯೋ ನಾನು ಇದು ಪಲಾವ್ ಅಂತ ಅನ್ಕೊಂಡಿದ್ದೆ ಅಯ್ಯೋ ನಿಮಗೆ ಅಡಿಗೆ ಮಾಡಕ್ಕೆ ಬರಲ್ಲ ಪರವಾಗಿಲ್ಲ ಸುಮಾರಾಗಿ ಮಾಡಿದಿರಾ ಸಾರಿ ಆರ್ಯೋ ಪರವಾಗಿಲ್ಲ ಬಿಡಿ ನೋವಲ್ಲೂ ಸುಖ ಇದೆ ಅಂತ ದೊಡ್ಡವರು ಹೇಳಿಲ್ವಾ ನನ್ನ ಹೆಸರು ಅಂಕಿತ ಅದು ನೀವು ಕೆಲಸ ಕೊಟ್ಟಿದ್ದೀರಲ್ಲ ಮೈಥಿಲಿ ಅಂತ ಅವಳ ಬಗ್ಗೆ ಮಾತಾಡಬೇಕಿತ್ತು ಮೈಥಿಲಿ ಬಗ್ಗೆ ಏನು ಮಾತಾಡೋದಿದೆ ಅದೇನು ಹೇಳಬೇಕು ಅಂತಿದ್ರೋ ಬೇಗ ಹೇಳಿ ನೀವು ಹೊರಡಬಹುದು ನೋಡಿ ನೀವು ಮೈಥಿಲಿ ಕೆಲಸ ಕೊಡ್ಸಿದ್ದೀರಾ ಅಲ್ವಾ ಅದನ್ನ ಮಾಡೋ ಯೋಗ್ಯತೆ ಕೂಡ ಅವಳಿಗೆ ಇಲ್ಲ ಅವಳೊಬ್ಬಳು ದೊಡ್ಡ ಚೀಟ್ ನೋಡಿ ಮೊದಲು ಅವಳ ಕೆಲಸದಿಂದ ಕಿತ್ತಾಕಿ ಮೈಥಿಲಿನ ಕೆಲಸದಿಂದ ತೆಗಿಬೇಕು ಅಂತ ಹೇಳಕ್ ಬಂದಿದ್ಯಾ ಯಾರು ನೀನು ನಾನು ದೇವರಾಜ್ ಸೂರ್ಯವಂಶಿಯವರ ಮನೆ ಸೊಸೆ ಆರ್ಯನ್ ಹೆಂಡತಿ ನಮ್ ಮಾವ ದೇವರಾಜ್ ಅಂತ ಅವರು ಬೆಂಗಳೂರಲ್ಲೇ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ರಾಣಿಯಮ್ಮ ಅವ್ರ ತಂಗಿ ಅಂದ್ರೆ ನಮ್ಮ ಮಾವಂಗೆ ರಾಣಿಯಮ್ಮ ತಂಗಿ ಆಗ್ಬೇಕು ನನ್ ಯಾರು ಅಂತ ನಿಮ್ಗೆ ಹೇಗ್ ಹೇಳಿ ದೇವಕ್ಕೆ ಅಮ್ಮ ನಿಮ್ ಪ್ರೀತಿಯನ್ನ ದೇವರಾಜ್ ಅವ್ರ ಸೊಸೆ ಅಂತ ಹೇಳ ನೀವ್ ಚಿಕ್ಕಂದಿನಿಂದ ಪ್ರೀತಿಯಿಂದ ತುತ್ ಮಾಡಿ ತಿನ್ಸಿರೋ ಅಚ್ಚು ನಿಮ್ ಪ್ರೀತಿ ಅಚ್ಚು ಹೆಂಡತಿ ಮೈಥಿಲಿ ಅಂತ ಹೇಳ के खिलाफ एक कंप्लेंट आई है किसी समीरा चौहान की ये पहली लड़की है जिसमें मुझे कुछ दिखा है I really like her यार अनुराग सरस्वती हाय समीरा चौहान मैंने किसी के साथ में कोई जबरदस्ती नहीं की सर जो कुछ भी हुआ वो हम दोनों की मर्जी के साथ में हुआ इतना बड़ा इल्जाम लगा रही हो किसी पे और तुम्हें ठीक से याद भी नहीं है आपकी बॉडी में ना जोर जबरदस्ती की कोई निशान नहीं है समीरा चौहान की पुरानी आदत है आदमियों के ऊपर झूठा केस लगाने की झूठ की हर डिटेल याद रखनी पड़ती है समीरा मेरी दोस्त है और वो झूठ नहीं बोलती है मैं अपनी दवाइयां बंद नहीं करनी चाहिए थी कोई फायदा नहीं है कुछ नहीं मिलेगा हंस कर निकलने की मेरी पुरानी आदत है औरत का एक झूठ आदमी के हजार सच पर भारी है नहीं Crunch time.
That looks good. It's time to eat. Enjoy. You just have to prove it. Here comes the thunder. Here comes the thunder. Oh. I don't like to brag about this. We experienced something cosmic. Oh, yeah. Here comes the thunder. You're in the presence of greatness. India's best curated international lineup. Here comes the thunder. Here comes the thunder. Oh.